ನನ್ನ ಇಷ್ಟು ಪ್ರೀತಿ ಮಾಡ್ತಿ ಅಂತ ಗೊತ್ತೇ ಇರ್ಲಿಲ್ಲ. ಅದ್ ಹೋಗ್ಲಿ ಬಿಡು, ನನ್ ಪ್ರೀತಿನ ನೀನ್ ಏನಿಕ್ ಹೋಲಿಸ್ತೀಯಾ? ತಾಜ್ ಮಹಲ್ಗಾ? ತಾಜ್ ಮಹಲ್ ತುಂಬಾ ದೂರ, ಅದಕ್ಕೆ ನಾನು ನಿನ್ನ ಪ್ರೀತಿನ ಈ ಮೊಬೈಲ್ ಹೋಲಿಸ್ತೀನಿ. ನಾನು ಮೊಬೈಲ್ ಆದ್ರೆ ಮತ್ತೆ ನಾನು ಈ ಮೊಬೈಲ್ ಅಲ್ಲಿ ಇರೋ ಸಿಮ್ ಇದ್ದಾಗ ಒಂದ್ ವೇಳೆ ಆಫರ್ ಬಂದ್ರೆ ಇಟ್ಸ್ ವೆರಿ ಸಿಂಪಲ್, ಸಿಮ್ ಕಾರ್ಡ್ ನ ಚೇಂಜ್ ಮಾಡ್ತೀನಿ. ಇವತ್ತು ಹೇಗಾದ್ರೂ ಧೈರ್ಯ ಮಾಡಿ, ಶ್ವೇತನ್ ಹೇಳಲೇಬೇಕು. ಏನ್ರಿ ಬೇಗ ಬಂದ್ಬಿಟ್ಟಿದ್ದೀರಾ? ಸುಮ್ನೆ. ಅದು ನಾನು ನಿಮ್ಗೊಂದು ವಿಷಯ ಹೇಳಬೇಕು. ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಿ. ಹೇಳಿ. ನೀವೇ ಹೇಳಿ. ಪರವಾಗಿಲ್ಲ, ನೀವು ಮೊದಲು ಬಂದಿದ್ದಲ್ವಾ, ನೀವೇ ಹೇಳಿ. ಯೂಶಲಿ ಲೇಡೀಸ್ ಫಸ್ಟು ಅಂತಾರೆ, ನೀವೇ ಹೇಳಿ. ಅದು ನನಗೆ ಮದುವೆ ಫಿಕ್ಸ್ ಮಾಡ್ತಾರಂತೆ. ಇಷ್ಟು ಬೇಗ ಮದುವೆ? ಅದು ಸರಿ, ನೀವೇನೋ ಹೇಳಬೇಕು ಅಂತಿದ್ರೆ. ಅದು ಒಂದ್ ಕಡೆ ಕೆಲ್ಸಕ್ಕೆ ಅಂತ ಅಪ್ಲಿಕೇಶನ್ ಹಾಕಿದೆ, ಇಂಟರ್ವ್ಯೂ ಕರೀತಾರಂತೆ, ಅದು ಹೇಳೋಣ ಅಂತ ಬಂದೆ. ಏ ಬಾರೆ, ಕ್ಲಾಸ್ಗೆ ಹೋಗೋಣ. ಸರಿ ಹೋಗೋಣ, ನಾನು ಬರ್ತೀನಿ. ನಾನು ಇವತ್ತು ಟಿವಿನಲ್ಲಿ ಕಾಮಿಡಿ ಟೈಮ್ ಗಣೇಶ್ ಹತ್ರ ಮಾತಾಡಿದೆ, ನಂಗೆ ತುಂಬಾ ಖುಷಿ ಆಯ್ತು. ಹೌದಾ? ಬೆಟ್ಟದಷ್ಟು ಪ್ರೀತಿ ಮಾಡೋ ನಾನೇ ಇಲ್ಲಿ ಇರ್ಬೇಕಾದ್ರೆ ಗಣೇಶ್ ಜೊತೆ ಮಾತಾಡ್ಬಿಟ್ಲಂತೆ ತುಂಬಾ ಖುಷಿ ಆಗ್ಬಿಡ್ತಂತೆ. ನಿನಗೆ ಟಿವಿ ಹುಚ್ಚ? ನಾನು ನಿನ್ನ ಅಡ್ರೆಸ್ ನ ತಿಳ್ಕೊಂಡು ಪ್ರೀತಿ ಮಾಡ್ಬೇಕು ಅಂದ್ರೆ ಬೀದಿಲಿ ಕಿತ್ತೋಗಿರೋ ನಾಯಿ ತರ ಅಲ್ದಾಡ್ಬಿಟ್ಟಿದೀನಿ. ಅವಾಗ ಕಾರ್ಪೊರೇಷನ್ ಅವ್ರು ಎತ್ತಕೊಂಡು ಹೋಗ್ಲಿಲ್ವಾ? ಶಟ್ ಅಪ್. ಅದೇ ನೀವು ಟಿವಿನವ್ರಿಗೆ ಫೋನ್ ಮಾಡ್ಬಿಟ್ಟು ಹಲೋ ನಾನ್ ಬಿಂದು ಅಂತ ಹೇಳ್ಬಿಟ್ಟು ಕುಲ ಗೋತ್ರ ಜಾತಕ ಎಲ್ಲ ಒದ್ರು ಬಿಟ್ಟಿರ್ತೀರ. ಅದೇ ಆ ಹ್ಯಾಂಕರ್ ಅವರು ಇನ್ನೊಬ್ರಿಗೆ ಏನ್ ಕೇಳ್ತಾನೆ ಗೊತ್ತಾ? ಏನ್ ಹೇಳ್ತಾನೆ? ಹಲೋ ಮೇಡಮ್, ಏನ್ ಮಾಡ್ಕೊಂಡಿದ್ದೀರಾ? ಓ ಹೌದಾ, ನನ್ನ ಹೌಸ್ ವೈಫ್. ಅವಳು ಹೌಸ್ ವೈಫಾ ಇಲ್ಲ ಹಸ್ಬೆಂಡ್ ವೈಫಾ? ಸಾರಿ ಕಣೋ, ನೀ ನನ್ನ ಇಷ್ಟು ಪ್ರೀತಿ ಮಾಡ್ತಿ ಅಂತ ಗೊತ್ತೇ ಇರ್ಲಿಲ್ಲ. ಅದ್ ಹೋಗ್ಲಿ ಬಿಡು, ನನ್ ಪ್ರೀತಿನ ನೀನ್ ಏನಿಕ್ ಹೋಲಿಸ್ತೀಯಾ? ತಾಜ್ ಮಹಲ್ಗಾ? ತಾಜ್ ಮಹಲ್ ತುಂಬಾ ದೂರ, ಅದಕ್ಕೆ ನಾನು ನಿನ್ನ ಪ್ರೀತಿನ ಈ ಮೊಬೈಲ್ ಹೋಲಿಸ್ತೀನಿ. ನಾನು ಮೊಬೈಲ್ ಆದ್ರೆ ಮತ್ತೆ ನಾನು ಈ ಮೊಬೈಲ್ ಅಲ್ಲಿ ಇರೋ ಸಿಮ್ ಇದ್ದಾಗ ಒಂದ್ ವೇಳೆ ಆಫರ್ ಬಂದ್ರೆ ಇಟ್ಸ್ ವೆರಿ ಸಿಂಪಲ್, ಸಿಮ್ ಕಾರ್ಡ್ ನ ಚೇಂಜ್ ಮಾಡ್ತೀನಿ. ಏನ್ ಬರು ಪಟಾರ ಅಂತ ಸದ್ದು ಬಂತು, ಅಮ್ಮ ಅಂತ ಕೂಗ್ದಂಗಾಯ್ತಲ್ಲಮ್ಮ. ಏನಿಲ್ಲ, ಅವಳು ಸ್ವಲ್ಪ ನಿದ್ದೆ ಬಂದಂಗಾಯ್ತಂತೆ, ಅದಕ್ಕೆ ನಾನು ಅಂತ ಚಪ್ಪಾಳೆ ಹೊಡ್ಕೊಂಡು ಲಾಲಿ ಹಾಡ್ತಾ ಇದ್ದೆ. ಕೆನ್ನೆ ಇಲ್ಲ, ಕೆಂಪ್ಗಾಗಿದೆ, ಕಣ್ಣಲ್ಲಿ ಬೇರೆ ನೀರ್ ಬರ್ತಾ ಇದೆ. ನೀನ್ ಹುಡುಗಿ ಹೊಡೆದಿದ್ ನಾವೆಲ್ಲ ನೋಡ್ಬಿಟ್ವಮ್ಮಿಟ್ರ ಸನ್ಯಾಸಿ ಆಗೋ, ನಾವು ಭಕ್ತಾದಿಗಳ ತರ ನಿನ್ನ ನೋಡಕ್ ಬರ್ತೀವಿ. ಸರಿ, ಯಾವ ಆಶ್ರಮ ಸೇರ್ತೀಯ ಗುರು? ಮಧ್ಯಾಶ್ರಮ. ಸೈಲೆಂಟ್ ಆಗಿದ್ದೀರಾ? ಏನಾದ್ರು ಮಾತಾಡಿ. ಏ ವೆಂಕಟ್, ಜಾಕಿ, ನಾವೇನ್ ಸತ್ತೋಗಿದ್ದೀವೇನೋ? ನಾವು ಒಂದ್ ವೇಳೆ ಸತ್ತೋಗಿದ್ರು ಬೇಜಾರಿಲ್ಲ ಕಣೋ, ಆದ್ರೆ ನಾವೆಲ್ಲ ಬೇರೆ ಆಗ್ತಾ ಇರೋದನ್ನ ನೆನೆಸ್ಕೊಂಡ್ರೆ ಎಕ್ಸಾಮ್ ಮುಗಿದ್ಮೇಲೆ ಕಾಲೇಜ್ ಬಿಟ್ಟು ಹೋಗ್ತೀವಿ, ಆಮೇಲೆ ಅವ್ರವ್ರ ಜೀವನದಲ್ಲಿ ಎಲ್ಲರೂ ಮುಳುಗೋಗಿರ್ತೀವಿ ಅಲ್ವಾ? ಅವ್ಳು ಹೇಳ್ತಾರ ಕರೆಕ್ಟ್ ಕಣೋ. ನೋಡೋ, ಹತ್ತು ದಿನ ರಜ ಬಂದ್ರೇನೆ ನಮ್ ಕೈಲಿ ಬಿಟ್ಟಿರಕ್ಕಾಗಿಲ್ಲ. ಅಂತದ್ರಲ್ಲಿ ಲೈಫ್ ಲಾಂಗ್ ಹೆಂಗೋ? ನಾನ್ ಹುಬ್ಳಿ, ಇವಳ್ ಮಂಗಳೂರು. ಈಗ ಮಾತ್ರ ನಮ್ಮೂರ ಹೆಸರು ಜ್ಞಾಪಕ ಬರ್ತಿದೆ. ಇದಕ್ಕೂ ಮುಂಚೆ ಯಾರಾದ್ರೂ ಕೇಳಿದ್ರೆ ನಾವ್ ಕಾಲೇಜಲ್ಲಿ ಇದೀವಿ ಅಂತಿದ್ವಿ, ಆದ್ರೆ ಇನ್ಮೇಲೆ ಅಗಲಿಕೆ ಅನ್ನೋದು ನಿಶ್ಚಿತ, ಆದ್ರೆ ಅದು ನಿರಂತರ ಆಗ್ಬಾರ್ದು. ಕರೆಕ್ಟ್ ಶ್ವೇತಾ. ಅದೇಗೋ, ಈಗ ಅರಿಯ ನೀರು ಒಂದೇ ಕಡೆ ನಿಂತ್ಬಿಟ್ರೆ
ಪಾಚಿ ಕಟ್ಟಿ ಹುಳ ಬೀಳುತ್ತೆ. ಅದೇ ಅರಿತಾ ಇದ್ರೆ ನೂರಾರು ಜನಕ್ಕೆ ಉಪಯೋಗಕ್ಕೆ ಬರುತ್ತೆ. ನಾವು ನಮ್ಮ ಜೀವನದಲ್ಲಿ ಹೀಗೆ ಇರಬೇಕು, ಯಾವಾಗಲೂ ಅರಿತಾ ಇರಬೇಕು. ಹೇಗೆ ನದಿಗಳೆಲ್ಲ ಹರಿದು ಸಮುದ್ರಕ್ಕೆ ಸೇರ್ತವೋ, ನಾವು ಯಾವುದೇ ಮೂಲೆಯಲ್ಲಿದ್ರು ವರ್ಷಕ್ಕೊಂದ್ಸತಿ ಮೀಟ್ ಮಾಡಲೇಬೇಕು. ನಾನು ನನ್ನ ಪಿ ಯು ಸಿ ಓದ್ಬೇಕಾದ್ರೆ ದೊಡ್ಡ ದೊಡ್ಡ ಪ್ಲಾನ್ಗಳೆಲ್ಲ ಹಾಕೊಂಡಿದ್ದೆ, ಆದ್ರೆ ಈಗ ನನ್ನ ಪ್ಲಾನ್ಗಳೆಲ್ಲ ಪ್ಲಾನ್ ಆಗಿ ಉಳಿದೋದು ಕಣೋ. ಅವಾಗ ನಮ್ಗಿದ್ದಿದ್ದು ವಯಸ್ಸು ಸ್ವಾತಂತ್ರ್ಯನೇ ಬೇರೆ, ಆದ್ರೆ ಇವಾಗ ಆ ಪರಿಸ್ಥಿತಿ ಇಲ್ಲ. ನಮ್ ನೆನ್ಸ್ಕೊಂಡಾಗೆಲ್ಲ ಮೀಟ್ ಮಾಡ್ಬೋದು. ಚೆನ್ನಾಗಿದೆ ಕಣೋ, ನಿಮ್ ಪ್ಲಾನ್ ತುಂಬಾನೇ ಚೆನ್ನಾಗಿದೆ. ಹೇಗೂ ಎಕ್ಸಾಮ್ ಮುಗಿದ್ಮೇಲೆ ಸ್ವೇತಾಗಿ ಮದುವೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಮದುವೆಗೆ ಹೋದಾಗೂ ಇರುತ್ತೆ, ನಿಮ್ ಪ್ಲಾನ್ ಪ್ರಕಾರ ನಾವೆಲ್ಲ ಒಟ್ಟಿಗೆ ಸೇರಿದಾಗೂ ಇರುತ್ತೆ. ಒಂದಿನ ಶ್ವೇತನ್ ಭೇಟಿ ಮಾಡಬಹುದು, ಆಮೇಲೆ ಅವಳನ್ನ ಬಿಡೋ, ಇವನ್ನ ನೋಡೋ. ಎಕ್ಸಾಮ್ ಮುಗಿದ್ಮೇಲೆ ರೈಸ್ ಮೇಲೆ ಕಣ ಅವನ ಜೀವನ. ಅನ್ಕೊಂಡಿದ ತಕ್ಷಣ ಎಲ್ಲ ಕೆಲಸನು ಬಿಟ್ಟು ಬರಕ್ಕಾಗುತ್ತೆ ಅನ್ಕೊಂಡಿದ್ಯಾನೋ. ನನಗನ್ಸುತ್ತೆ ನಾವೆಲ್ಲ ಭೇಟಿ ಆಗ್ತಾ ಇರೋದಿದೆ ಕೊನೆ ಅನ್ಸ್ತಾ ಇದೆ ಕಣೋ. ಮಗ, ನನ್ನ ಕೈಲಿ ತಡಿಯಕ್ಕೆ ಆಗ್ತಾ ಇಲ್ಲ ಕಣೋ, ಎಲ್ಲರೂ ಬಿಟ್ಟಿರಕ್ಕೆ ಆಗ್ತಾ ಇಲ್ಲ ಕಣೋ. ಜಾಕಿ ಸಮಾಧಾನ ಮಾಡ್ಕೊಳೋ. ಜಾಕಿ ಅಳ್ಬಿಡ್ವೋ, ಆದರ್ಶ ಹೇಳ್ತಿಲ್ವಾ? ಏನು ಇದು, ಒಳ್ಳೆ ಚಿಕ್ಕ ಮಕ್ಕಳ ತರ ಅಳ್ತಿದ್ಯಾ? ನಾವೆಲ್ಲ ಇಲ್ವಾ? ನೋಡಿ, ನಾನು ಹೇಳೋದು ನೀಟಾಗಿ ಕೇಳಿಸ್ಕೊಳ್ಳಿ. ಇಷ್ಟು ದಿವಸ ನಮ್ಮ ಕಾಲೇಜೇ ನಮ್ಮ ಲೈಫು ಅಂದ್ಕೊಂಡಿದ್ವಿ, ಆದರೆ ಇವತ್ತು ಸಪ್ರೇಟ್ ಆಗ್ತಿದ್ದೀವಿ ಅಂತ ಅದ್ರ ದುಃಖ ನಮ್ಗೆ ಗೊತ್ತಾಗ್ತಿದ್ರೆ. ನಾವು ಅವಾಗವಾಗ ಮೀಟ್ ಮಾಡೋಕ್ಕಾಗಿಲ್ಲನೂ ವರ್ಷಕ್ಕೊಂದ್ಸತಿ ಅಂತ ಮೀಟ್ ಮಾಡಲೇಬೇಕು. ನಾವೆಲ್ಲೇ ಇರಲಿ, ಯಾವುದೇ ಮೂಲೆಯಲ್ಲಿರಲಿ, ಮದುವೆ ಆಗಿದ್ರೂ ಸರಿ, ಮದುವೆ ಆಗಿಲ್ಲ ಅಂದ್ರೂ ಸರಿ, ವರ್ಷಕ್ಕೊಂದ್ಸರಿ ಆ ದಿನ ಮೀಟ್ ಮಾಡಲೇಬೇಕು. ಆ ಒಂದಿನ ಯಾವಾಗ ಬರುತ್ತೆ ಆದರ್ಶ? ಏಪ್ರಿಲ್ ತಿಂಗಳಲ್ಲಿ. ಯಾಕಂದ್ರೆ ಏಪ್ರಿಲ್ ಅಂದ್ರೆ ಎಲ್ಲರೂ ಫೇರ್ವೆಲ್, ಆದ್ರೆ ನಮ್ಮ ವಿಷಯದಲ್ಲಿ ಅದು ಗೆಟ್ ಟುಗೆದರ್ ಆಗಬೇಕು. ಸೊ ಏಪ್ರಿಲ್ 14 ಎಲ್ಲರೂ ಮೀಟ್ ಮಾಡೇ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿ. ನಾವು ಫಿಕ್ಸ್ ಮಾಡಿರೋ ಡೇಟಲ್ಲಿ ಯಾರನ್ನ ಒಬ್ರು ತಪ್ಪಿಸ್ಕೊಂಡ್ರು ಅವ್ರು ಜೀವಂತವಾಗಿಲ್ಲ ಅನ್ಕೊಂತೀವಿ.